नमस्कार एल्लार्गू इवत्तिन ई वीडियोदल्ली नीवु नोड्ता इरो सिनिमा कथे नावु केलवु सल अन्कोता इर्तीवि नम्म केलवु काल्पनिक चित्रगळु निज आगिद्रे हेगिर्तित्तु अंत अदे रीति काल्पनिक चित्र निजवागि अदरिंद आगुव अवांतरगळ कथेने गूस्बंप इदोंदु हारर कॉमेडी ड्रामा सिनिमा संपदागे स्वागत ई रीति एल्ला स्वारस्यकर सिनिमा रिव्यू गळिगागि सब्स्क्राइब माड्कोळ्ळि हागू पक्कदल्लि इरो बेल बटन क्लिक माडि बन्नि हागाद्रे कथे ओळगडेगे एंट्री कोडोण कथेय नायक ज़ाक हागू आतन ताई ತನ್ನ ತಂದೆಯ ಮರಣಾನಂತರ ಮ್ಯಾಡಿಸನ್ ಅನ್ನೋ ಸಿಟಿಗೆ ಶಿಫ್ಟ್ ಆಗಿರ್ತಾರೆ ಅಲ್ಲಿ ಜ್ಯಾಕ್ ನ ಚಿಕ್ಕಮ್ಮ ಗೇಲ್ ಕೂಡ ಬಂದಿರ್ತಾರೆ ಇವರನ್ನ ಮಾತಾಡಿಸ್ಕೊಂಡು ಹೋಗೋದಿಕ್ಕೆ ಅವರ ಹೊಸ ಮನೆಗೆ ಅವರ ಲಗೇಜ್ ಗಳನ್ನೆಲ್ಲ ತರುವಾಗ ಪಕ್ಕದ ಮನೆಯ ಕಿಟಕಿಯಿಂದ ಒಂದು ಸುಂದರವಾಗಿರೋ ಹುಡುಗಿ ಮಾತಾಡಿಸ್ತಾಳೆ ನೀವೇನ ನಮ್ಮ ಮನೆಯ ಪಕ್ಕ ಬಂದವರು ಹೊಸದಾಗಿ ಅಂತ ಹಾಗೂ ನಿಮ್ಮ ಕ್ಯಾಪ್ ಚೆನ್ನಾಗಿದೆ ಅಂದು ತನ್ನನ್ನ ತಾನು ಹೆನಾ ಅಂತ ಪರಿಚಯ ಮಾಡಿಸ್ಕೊತಾಳೆ ಅಷ್ಟೊತ್ತಿಗೆ ಆಕೆಯ ಅಪ್ಪ ಹಿಂದಿನಿಂದ ಅವಳನ್ನು ಬಯೋ ರೀತಿಯಲ್ಲಿ ಕರೀತಾ ಬರ್ತಾನೆ ಅವಳ ಅಪ್ಪನ ವಾಯ್ಸ್ ಕೇಳಿ ಹೆನಾ ನಿಮ್ಮ ಹತ್ರ ಮಾತಾಡಿ ಖುಷಿ ಆಯ್ತು ಅಂತ ಒಳಗಡೆಗೆ ಓಡಿ ಹೋಗ್ತಾಳೆ ಆಗ ಆಕೆಯ ಅಪ್ಪ ಬಂದು ನೀನು ನನ್ನ ಹಾಗೂ ನನ್ನ ಮಗಳಿಂದ ದೂರ ಇರು ಅಂತ ಹೇಳ್ತಾನೆ ಅವನ ಈ ಬಿಹೇವಿಯರ್ ಜಾಕ್ಗೆ ವಿಚಿತ್ರ ಅನ್ಸುತ್ತೆ ಹಾಗೆ ಮನೆಯೊಳಗೆ ಬಂದು ಅವನ ಅಮ್ಮ ಹಾಗೂ ಆಂಟಿಯ ಹತ್ರ ನಾನು ರೂಮ್ ಡೆಕೋರೇಟ್ ಮಾಡ್ಕೋತೀನಿ ಅಂತ ಹೋಗಿ ಅವನ ಅಪ್ಪನ ಫೋಟೋ ಹಾಗೂ ವಿಡಿಯೋ ನೋಡ್ತಾ ಕೂತು ಬಿಡ್ತಾನೆ ಮರುದಿನ ಜಾಕ್ ಹಾಗೂ ಆತನ ತಾಯಿ ಕಾಲೇಜ್ಗೆ ಹೋಗ್ತಾರೆ ಇಲ್ಲಿ ಜಾಕ್ ನ ತಾಯಿ ಆ ಊರಿನ ಕಾಲೇಜ್ಗೆ ವೈಸ್ ಪ್ರಿನ್ಸಿಪಲ್ ಆಗಿರ್ತಾರೆ ಅದಕ್ಕೆ ಜಾಕ್ ನೀನು ನಾನು ಒಟ್ಟಿಗೆ ಹೋಗೋದು ಬೇಡ ವೈಸ್ ಪ್ರಿನ್ಸಿಪಲ್ ಮಗ ಅಂತ ಗೊತ್ತಾದ್ರೆ ಯಾರು ನನ್ನ ಫ್ರೆಂಡ್ಸ್ ಆಗೋದಿಲ್ಲ ನಾನು ಮೊದಲು ಹೋಗ್ತೀನಿ ನೀನು ಆಮೇಲೆ ಬಾ ಅಂತ ಹೇಳ್ತಾನೆ ಜಾಕ್ ನ ಕಾಲೇಜ್ ಅಲ್ಲಿ ವೈಸ್ ಪ್ರಿನ್ಸಿಪಲ್ ಇಂಟ್ರೊಡ್ಯೂಸ್ ಮಾಡಿಸ್ಕೊಳ್ಳೋದಿಕ್ಕೆ ಒಂದು ಫಂಕ್ಷನ್ ಕೂಡ ಅರೇಂಜ್ ಮಾಡಿರ್ತಾರೆ ಅಲ್ಲಿ ಜಾಕ್ ಗೆ ಒಬ್ಬ ಚಾಂಪ್ ಅನ್ನುವ ಫ್ರೆಂಡ್ ಕೂಡ ಪರಿಚಯ ಕೂಡ ಆಗ್ತಾನೆ ಹೀಗೆ ಒಂದು ಸಂಜೆ ಜಾಕ್ ಡಸ್ಟ್ ಬಿನ್ ನಲ್ಲಿ ಕಸ ಹಾಕುವಾಗ ಹಿಂದಿನಿಂದ ಯಾರೋ ಇವನನ್ನ ಗಮನಿಸಿದಂತೆ ಅವನಿಗೆ ಫೀಲ್ ಆಗ್ತಾ ಇರುತ್ತೆ ಆದ್ರೆ ಅಲ್ಲಿಗೆ ಬಂದವಳು ಹೆಣ್ಣ ಆಗಿರ್ತಾಳೆ ಆಗ ಜಾಕ್ ನಿಮ್ಮ ಅಪ್ಪ ಎಲ್ಲರ ತರ ಇಲ್ಲ ಏನೋ ಟೆನ್ಷನ್ ಅಲ್ಲಿ ಇರ್ತಾರೆ ಯಾವಾಗ್ಲೂ ಇದನ್ನ ಪರ್ಸನಲ್ ಆಗಿ ತಗೋಬೇಡ ಹಾಗೆ ಹೇಳ್ದೆ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಹೆಣ್ಣ ನಂಗೆ ಗೊತ್ತು ಪರವಾಗಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಜಾಕ್ ಇಲ್ಲಿ ಎಲ್ಲಾದ್ರೂ ಮಜಾ ಮಾಡೋದಕ್ಕೆ ಜಾಗ ಇದೆಯಾ ಅಂತ ಕೇಳ್ತಾನೆ ಹೆಣ್ಣ ಸರಿ ಬಾ ಹಾಗಾದ್ರೆ ಅಂತ ಹೇಳಿ ಒಂದು ರೀತಿಯ ನಿಗೂಢ ಕಾಡಿನೊಳಗಡೆಗೆ ಕರೆದುಕೊಂಡು ಹೋಗ್ತಾಳೆ ಜಾಕ್ ಆ ಕಾಡನ್ನ ನೋಡಿ ಹೆದರ್ತಾನೆ ಅವಳನ್ನ ಹಿಂಬಾಲಿಸ್ತಾನೆ ಕೂಡ ಮುಂದೆ ಹೋಗ್ತಾ ಹೆನ್ನ ಒಂದು ಲೈಟ್ ಸ್ವಿಚ್ ಆನ್ ಮಾಡ್ತಾಳೆ ಅಲ್ಲಿ ನಿಜವಾಗಿಯೂ ಒಂದು ಜಾತ್ರೆಯ ರೀತಿಯಲ್ಲಿ ಇರುತ್ತೆ ಹಾಗೂ ಒಂದು ದೊಡ್ಡ ಜಾಯಿಂಟ್ ವೀಲ್ ಅದರ ತುಂಬೆಲ್ಲ ಲೈಟ್ ಹತ್ತಿರುತ್ತೆ ಅದನ್ನ ನೋಡಿ ಜಾಕ್ ಏನಿದು ಹೀಗಿದೆ ಅಂತ ಕೇಳ್ತಾನೆ ಆಗ ಹೆನ್ನ ಹೌದು ಇದು ಮೊದಲೇ ಯಾರೋ ಕಟ್ಟಿ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಜಾಯಿಂಟ್ ವೀಲ್ ದ ಮೇಲೆ ಹತ್ತಿ ಕ್ಲೋಸ್ ಆಗಿ ಮಾತಾಡ್ತಾರೆ ಅಲ್ಲಿಂದ ಮನೆಗೆ ಇಬ್ರು ಮತ್ತೆ ವಾಪಸ್ ಬರ್ತಾರೆ ವಾಪಸ್ ಬಂದು ಮತ್ತೆ ಅಲ್ಲಿ ಹೆನ್ನ ಅಪ್ಪನನ್ನ ನೋಡಿ ಅಲ್ಲಿ ಮತ್ತೆ ಹೆನ್ನ ಅಪ್ಪ ಜಾಕ್ ನನ್ನ ನೋಡಿ ಮತ್ತೊಂದು ಸಲ ವಾರ್ನ್ ಮಾಡ್ತಾನೆ ನಮ್ಮಿಬ್ಬರನ್ನ ಸುಮ್ಮನೆ ಬಿಟ್ಟು ಬಿಡು ಇಲ್ಲ ಅಂದ್ರೆ ನಿಂಗೆ ತೊಂದರೆ ಆಗುತ್ತೆ ಅಂತ ಆದ್ರೆ ಜಾಕ್ಗೆ ನಾನು ಹೆನ್ನ ಹತ್ರ ಮಾತಾಡಿದ್ರೆ ಇವರು ಯಾಕೆ ಈ ರೀತಿ ಬಿಹೇವ್ ಮಾಡ್ತಾರೆ ಅಂತ ಅರ್ಥ ಆಗೋದಿಲ್ಲ ಆ ದಿನ ಸಂಜೆ ಜಾಕ್ ತನ್ನ ರೂಮ್ ನಲ್ಲಿ ಓದುವಾಗ ಹೆನ್ನ ರೂಮ್ ನ ಕಿಟಕಿಯಿಂದ ಏನೋ ಗಲಾಟೆ ಹಾಗೂ ಹೆನ್ನ ಕಿರುಚಿದ ಹಾಗೆ ಶಬ್ದ ಬರ್ತಾ ಇರುತ್ತೆ ಜಾಕ್ ಡೋರ್ ಲಾಕ್ ಓಪನ್ ಮಾಡಿ ನೋಡ್ತಾನೆ ಹೆನ್ನ ಕಿರುಚಿದೆ ಹಾಗಾಯ್ತು ಅಂತ ಕೇಳ್ತಾನೆ ಅದಕ್ಕೆ ಅವರಪ್ಪ ಯಾರು ಕಿರ್ಚಿಲ್ಲ ನೀನೇನು ಸೌಂಡ್ ಕೇಳಿಲ್ಲ ಹೋಗ್ಬಿಡು ಇಲ್ಲಿಂದ ಅಂತ ಹೇಳ್ತಾನೆ ಏನು ಮಾಡ್ಬೇಕು ಅಂತ ತಿಳಿದಿದೆ ಜಾಕ್ ಪೊಲೀಸ್ಗೆ ಫೋನ್ ಮಾಡಿ ನಮ್ಮ ಪಕ್ಕದ ಮನೆಯಲ್ಲಿ ಏನೋ ತೊಂದರೆ ಆಗಿದೆ ಅಂತ ಹೇಳ್ತಾನೆ ಅದರಂತೆ ಪೊಲೀಸ್ ಹೆನ್ನ ಮನೆಗೆ ಬಂದು ವಿಚಾರಿಸಿದಾಗ ಹೌದು ಹೆನ್ನ ನನ್ನ ಮಗಳು ಅವಳಿಗೆ ಮದ್ವೆ ಆಗಿದೆ ನನ್ನ ಲಂಡನ್ ಗೆ ಹೋದ್ಲು ಅಂತ ಹೇಳಿ ವಾಪಸ್ ಕಳಿಸ್ತಾನೆ ಆದ್ರೆ ಜಾಕ್ ಗೆ ಮಾತ್ರ ಹಾಗೆ ಇರುತ್ತೆ ಡೌ ಅದೇ ಯೋಚನೆಯಲ್ಲಿ ಮನೆಗೆ ಬಂದ ಅವನು ಆಂಟಿಯ ಹತ್ರ ಮಾತಾಡ್ತಾ ಇರ್ತಾನೆ ಆಗ ಮತ್ತೆ ಹೆನ್ನ ಮನೆ ಕಿಟಕಿಯಿಂದ ಏನೋ ಗಲಾಟೆ ಆಗಿರೋ ತರ ಕಾಣಿಸುತ್ತೆ ಅದನ್ನ ನೋಡ್ಲೇಬೇಕು ಅಂತ ಮನೆಯಿಂದ ಹೊರಗಡೆಗೆ ಬರ್ತಾನೆ ಆಗ ಅಲ್ಲಿ ಕಾಲೇಜ್ ನಲ್ಲಿ ಪರಿಚಯ ಆಗಿದ್ದ ಚಾಂಪ್ ಕೂಡ ಸಿಗ್ತಾನೆ ಅವನ ಹತ್ರ ನಡೆದ ವಿಷಯ ಎಲ್ಲ ಹೇಳಿ ಬಾ ನನ್ ಜೊತೆಗೆ ನನಗೆ ಹೆಲ್ಪ್ ಮಾಡು ಅಂತ ಕರೀತಾನೆ ಅಷ್ಟೊತ್ತಿಗಾಗ್ಲೇ ಹೆನ್ನ ಅಪ್ಪ ಕಾರ್ ತಗೊಂಡು ಹೊರಗಡೆಗೆ ಹೋಗೋದನ್ನ ನೋಡಿ ಮನೆ ಒಳಗಡೆಗೆ ಜಾಕ್ ಹಾಗೂ ಚಾಂಪ್ ಹೆನ್ನಾಳನ್ನ ಹುಡುಕ್ತಾ ಹೋಗ್ತಾರೆ ಚಾಂಪ್ ಮನೆಯ ಒಳಗಿನ ವಿಚಿತ್ರತೆಯನ್ನ ನೋಡಿ ಹೆದರಿ ಹೋಗಿರ್ತಾನೆ ಹೀಗೆ ಹೆನ್ನಾಳನ್ನ ಹುಡುಕ್ತಾ ಮನೆಯ ಮೇಲೆ ಬರ್ತಿರ್ತಾರೆ ಅಲ್ಲಿ ಅವರಿಗೆ ಒಂದು ಬುಕ್ ಶೆಲ್ಫ್ ಕಾಣುತ್ತೆ ಅದರಲ್ಲಿ ಒಂದು ರೀತಿಯ ಸೌಂಡ್ ಬರ್ತಾ ಇರೋ ರೀತಿ ಭಾಸವಾಗ್ತಾ ಇರುತ್ತೆ ಪ್ರತಿಯೊಂದು ಪುಸ್ತಕದ ಮೇಲೆ ವಿಚಿತ್ರ ರೀತಿಯ ಟೈಟಲ್ ಹಾಗೂ ಎಲ್ಲಾ ಪುಸ್ತಕಗಳನ್ನು ಲಾಕ್ ಮಾಡಿ ಇಟ್ಟಿರ್ತಾರೆ ಅದನ್ನು ಚಾಂಪ್ ನೋಡುತ್ತಾ ಇದು ಮಕ್ಕಳ ಬುಕ್ ಅಲ್ಲಿ ಬಹುಶಃ ಏನೋ ಕೋಡ್ ಇರ್ಬೋದು ಅಂತ ಹೇಳ್ತಾ ಇರ್ತಾನೆ ಹೆನ್ನಾಳನ್ನ ಹುಡುಕ್ತಾ ಇದ್ದ ಜಾಕ್ ಗೆ ಇವನು ಬುಕ್ ಹುಡುಕ್ತಾ ಇರೋದನ್ನ ನೋಡಿ ಸಿಟ್ಟು ಬರುತ್ತೆ ಈಗೇನು ಬುಕ್ ಓಪನ್ ಮಾಡ್ಬೇಕಾ ಕೊಡಿಲಿ ಅಂತ ಹೇಳಿ ಅದನ್ನು ಓಪನ್ ಮಾಡ್ತಾ ಇರ್ತಾನೆ ಆಗ ಹೆನ್ನ ಬರ್ತಾಳೆ ಅವಳನ್ನ ನೋಡಿ ಜಾಕ್ ಹಾಗೂ ಚಾಂಪ್ ಹೆದರಿ ಬಿದ್ದು ಬಿಡ್ತಾರೆ
ಹಾಗೆ ಜಾಕ್ ನಿಮ್ಮ ರೂಮ್ ನಿಂದ ಗಲಾಟೆಯ ಸದ್ದು ಬರ್ತಾ ಇತ್ತು, ಅದಕ್ಕೆ ಬಂದು ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಹೇಳ್ತಿರ್ತಾನೆ. ಆಗ ಹೆನ್ನ ನೀವು ಅಲ್ಲಿದ್ದ ಬುಕ್ ತಗೊಂಡ್ರ ಅಂತ ಕೇಳ್ತಾಳೆ ಹಿಂದ್ಗಡೆಗೆ ನೋಡಿ. ಅದಕ್ಕೆ ಜಾಕ್ ಸಾರಿ ನಾವು ಏನೋ ಮಾಡೋಕೆ ಬಂದ್ವಿ ಅಂತ ಹೇಳಿ ಬಿದ್ದ ಬುಕ್ ನ ಎತ್ತಿಕೊಳ್ಳೋಕೆ ತೆಗಿತಾನೆ. ಆ ಪುಸ್ತಕ ತೆರೆದಿದ್ದ ಹಾಗೆ ಅದರಿಂದ ಅಕ್ಷರಗಳು ಮೇಲೆ ಇಳ್ತಾ ಹೋಗುತ್ತೆ. ಅದರಿಂದ ಒಂದು ಬೃಹದಾಕಾರದ ಸ್ನೋಮ್ಯಾನ್ ಹುಟ್ಕೊಳ್ಳುತ್ತೆ. ಹಾಗೆ ಮನೆಯ ಶೆಲ್ಫ್ ಅಲ್ಲಿದ್ದ ಬುಕ್ ಗಳನ್ನ ಒಡೆದು ಬೀಳಿಸಿ ಆಗ ಬಿದ್ದ ಬುಕ್ ಅನ್ನ ಎತ್ತಿಕೊಂಡು ಹೆನ್ನ ಅಲ್ಲಿಂದಲೇ ಓಡ್ ಹೋಗ್ತಾಳೆ. ಅವಳನ್ನು ಹಿಂಬಾಲಿಸಿಕೊಂಡು ಜಾಕ್ ಹಾಗೂ ಚಾಂಪ್ ಕೂಡ ಹೋಗ್ತಾರೆ. ಅಲ್ಲಿ ಅವಳು ಒಂದು ಹಳೆಯ ಬಿಲ್ಡಿಂಗ್ ಅಲ್ಲಿ ಬುಕ್ ಅನ್ನ ತೆರೆದು ನಿಂತಿರ್ತಾಳೆ. ಅಲ್ಲಿಗೆ ಸ್ನೋಮ್ಯಾನ್ ಬಂದು ಅಟ್ಯಾಕ್ ಮಾಡುತ್ತೆ. ಮತ್ತೆ ಆ ಸಮಯದಲ್ಲಿ ಹೆನ್ನಾಳ ಕೈಯಲ್ಲಿದ್ದ ಪುಸ್ತಕ ಜಾರಿ ಕೆಳಗಡೆಗೆ ಬೀಳುತ್ತೆ. ಅಸಲಿಗೆ ಆ ಪುಸ್ತಕಗಳಿಂದ ಏನೇ ಹೊರಗಡೆಗೆ ಬಂದ್ರು ಪುನಃ ಅದನ್ನು ಕಳಿಸ್ಬೇಕು ಅಂದ್ರೆ ಅದೇ ಪುಸ್ತಕವನ್ನ ತೆರಿಬೇಕು. ಆದ್ರೆ ಪುಸ್ತಕ ಕೈ ತಪ್ಪಿ ಬಿದ್ದಿದ್ರಿಂದ ಇವರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ತಪ್ಪಿಸಿಕೊಳ್ಳೋಕೆ ಶುರು ಮಾಡ್ತಾರೆ. ಆಗ ಹೆನ್ನಾಳ ಅಪ್ಪ ಹಿಂದಿನಿಂದ ಪುಸ್ತಕವನ್ನ ತೆರೆದು ಸ್ನೋಮ್ಯಾನ್ ಅನ್ನು ಅದರೊಳಗಡೆಗೆ ಮುಚ್ಚಿ ಬಿಡ್ತಾನೆ. ಹಾಗೆ ಆ ಮೂವರಿಗೂ ಬೈದು ಈಗ್ಲೇ ನೀವು ಕಾರ್ ಒಳಗಡೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಕರ್ಕೊಂಡು ಹೋಗ್ತಾ ಇರ್ತಾನೆ. ಹೆನ್ನ ಅವರು ನನ್ಗೆ ಹೆಲ್ಪ್ ಮಾಡೋಕೆ ಬಂದಿದ್ರು ಅಂತ ಫ್ರೆಂಡ್ಸ್ ಪರವಾಗಿ ಮಾತಾಡೋಕೆ ಬರ್ತಾಳೆ. ಆಗ ಅವಳ ಅಪ್ಪ ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ, ಈಗ ಸ್ನೋಮ್ಯಾನ್ ಬುಕ್ ಬೇರೆ ತೆಗ್ದಿದ್ದೀರಾ ಅಂತ ಹೇಳಿ ಟೆನ್ಷನ್ ಹಾಗೂ ಸಿಟ್ಟಲ್ಲಿ ಬೈತಾ ಇರ್ತಾರೆ. ಆಗ ಜಾಕ್ಗೆ ತಿಳಿಯುತ್ತೆ ಅವನು ಆರ್ ಎಲ್ ಸ್ಟಿನ್ ಅಂತ. ಹೌದು, ಹೆನ್ನಾಳ ತಂದೆ ಒಬ್ಬ ಆಥರ್, ಆತನ ಹೆಸರು ಆರ್ ಎಲ್ ಸ್ಟಿನ್ ಅನ್ನೋ, ಹಾಗೂ ಅವರೊಬ್ರು ತುಂಬಾ ಫೇಮಸ್ ಆಥರ್ ಆಗಿರ್ತಾರೆ. ನಂತರ ಅವರನ್ನ ಮನೆಗೆ ಬಿಟ್ಟು ಹೋಗಿ ಎಲ್ಲರೂ ಬೆಳಗ್ಗೆ ಎದ್ದು ಆಗಿದ್ದು ಒಂದು ಕೆಟ್ಟ ಕನಸು ಅಂತ ಹೇಳಿ ಮರ್ತು ಬಿಡಿ ಅಂತ ಹೇಳ್ತಾರೆ. ಆದ್ರೆ ಜಾಕ್ ಮಾತ್ರ ಹೋಗದೆ ಮತ್ತೆ ಇದೆಲ್ಲ ಏನ್ ನಡೀತಿದೆ ಅಂತ ಹೇಳಿ ತುಂಬಾ ಪೀಡಿಸ್ತಾ ಇರ್ತಾನೆ. ಆಗ ಆರ್ ಎಲ್ ಸ್ಟಿನ್ ಸರಿ ಆಯ್ತು ಹೇಳ್ತೀನಿ ಅಂತ ಸಿಟ್ಟಲ್ಲಿ, ನಾನು ಚಿಕ್ಕವನಿದ್ದಾಗ ಎಲ್ಲರೂ ನನ್ನನ್ನ ರೇಗಿಸ್ತಾ ಇದ್ರು, ನನ್ನ ಜೊತೆ ಯಾರು ಸೇರ್ತಾ ಇರ್ಲಿಲ್ಲ, ಅದರಿಂದ ನಾನು ಮನೆ ಬಿಟ್ಟು ಹೊರಗಡೆಗೆ ಬರ್ತಾ ಇರ್ಲಿಲ್ಲ, ಅದಕ್ಕೆ ನಂಗೆ ನಾನೇ ಫ್ರೆಂಡ್ಸ್ ನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋದೆ. ಆ ಫ್ರೆಂಡ್ಸ್ ಅಲ್ಲಿ ಮಾನ್ಸ್ಟರ್ ಡಿಮನ್ಸ್ ಈ ಅಂತೆಲ್ಲ ಬರಿತಾ ಹೋದ. ನನ್ನ ಕಲ್ಪನೆಯಲ್ಲಿ ಹಾಗೂ ಅದೆಲ್ಲ ನಿಜ ಆಗಿ ಅವರನ್ನ ಹೆದರ್ಸ್ಲಿ ಅಂತ ಹೇಳಿ ಅನ್ಕೋತಾ ಇದ್ದೆ. ಆದ್ರೆ ಒಂದಿನ ನಾನು ಬರ್ದಿದ್ದಕ್ಕೆಲ್ಲ ನಿಜವಾಗ್ಲೂ ಜೀವ ಬಂದ್ಬಿಡ್ತು. ಅದು ಹೊರಗಡೆಗೆ ಬರಬಾರ್ದು ಅಂತ ಲಾಕ್ ಮಾಡಿರೋದು ಬುಕ್ ಮುಚ್ಚಿರೋ ತನಕ ಏನು ತೊಂದರೆ ಇರೋದಿಲ್ಲ, ಆದ್ರೆ ಅದು ತೆರೆದ್ರೆ ಏನಾಗುತ್ತೆ ಅಂತ ನಿನ್ಗೆ ಇವಾಗ ಗೊತ್ತಾಯ್ತು ಅಂತ ಹೇಳಿ ಅಲ್ಲಿಂದ ಹೊರಟು ಮೇಲೆ ಬರ್ತಾ ಇರ್ತಾರೆ. ಆದ್ರೆ ಅಲ್ಲಿ ನೋಡಿದ್ರೆ ಇಟ್ಟಿದ್ದ ಬುಕ್ ಎಲ್ಲ ಬಿದ್ದು ಹೋಗಿರುತ್ತೆ ಶೆಲ್ಫ್ ನಿಂದ, ಹಾಗೂ ಆರ್ ಎಲ್ ಸ್ಟಿನ್ ಅನ್ನ ಹೋಲುವ ವಿಕಾರ ರೀತಿಯ ಒಂದು ಗೊಂಬೆ ಕೂಡ ಕೂತಿರುತ್ತೆ. ಅದಕ್ಕೆ ಆರ್ ಎಲ್ ಸ್ಟಿನ್ ಇದ್ದ ಹೆಸರು ಸ್ಲಾಪಿ ಅಂತ. ಹಾಗೂ ಆರ್ ಎಲ್ ಸ್ಟಿನ್ ಅನ್ನ ನೋಡಿ ಹಾಯ್, ತುಂಬಾ ದಿನ ಆಯ್ತಲ್ವಾ ನಾವು ಮೀಟ್ ಮಾಡಿ, ಹಾಗೂ ಯಾರು ಇವರೆಲ್ಲ, ಹೊಸ ಫ್ರೆಂಡ್ಸಾ, ಏನು ನನ್ನನ್ನ ಮಿಸ್ ಮಾಡ್ಕೊಳ್ತಾ ಇದೆಯಾ ಅಂತ ಕೇಳುತ್ತೆ. ಗಾಬರಿಯಿಂದ ಆರ್ ಎಲ್ ಸ್ಟಿನ್ ಹೌದು ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ತಾರೆ. ನಂತರ ತುಂಬಾ ದಿನ ಆಯ್ತಲ್ವಾ ನೋಡಿ ಅಂತ ಹೇಳಿ ಕೆಳಗೆ ಬಿದ್ದ ಬುಕ್ ನನ್ನ ಎತ್ಕೊಳ್ಳೋಕೆ ಅಂತ ಹೋಗ್ತಾರೆ. ಆದ್ರೆ ಸ್ಲಾಪಿ ನಾನು ಮ್ಯಾಡಿಸನ್ ಸಿಟಿನ ಹಾಳು ಮಾಡ್ತೀನಿ, ನನ್ನನ್ನ ಮತ್ತೆ ಪುಸ್ತಕದೊಳಗಡೆಗೆ ಹಾಕಿ ಶೆಲ್ಫ್ ಗೆ ಹಾಕ್ಬೇಕು ಅನ್ಕೊಂಡಿದ್ಯಾ ಅಂದು ಮಾಯವಾಗಿ ಸ್ಲಾಪಿ ತಾನು ಬಂದಿದ್ದ ಬುಕ್ ನನ್ನೇ ಸುಟ್ಟು ಹಾಕ್ಬಿಡುತ್ತೆ. ಹಾಗೆ ನಾನು ಮಾತ್ರ ಅಲ್ಲ, ನೀನು ಬರ್ದಿರೋ ಎಲ್ಲಾ ಪುಸ್ತಕಗಳಿಂದ ಎಲ್ಲವೂ ಹೊರಗಡೆಗೆ ಬರುವಂತೆ ಮಾಡ್ತೀನಿ ಅಂದು ಅಲ್ಲಿಂದ ಎಲ್ಲಾ ಪುಸ್ತಕಗಳನ್ನ ತಗೊಂಡು ಮಾಯವಾಗ್ಬಿಡುತ್ತೆ. ಈತ ಆರ್ ಎಲ್ ಸ್ಟಿನ್ ಸಿಟಿನಲ್ಲಿ ಜಾಕ್ ನನ್ನ ಬೈತ ಹೊರಗಡೆಗೆ ಬರೋದಕ್ಕೆ ಪ್ರಯತ್ನ ಪಟ್ರೆ ಹೊರಗಿನಿಂದ ಕೂಡ ಬಾಗ್ಲು ಲಾಕ್ ಆಗಿರುತ್ತೆ. ಮನೆ ಒಳಗಿನಿಂದ ಕ್ರಿಸ್ಮಸ್ ತಾತನ ರೀತಿಯ ನೂರಾರು ಮಣ್ಣಿನ ಗೊಂಬೆಗಳು ಇವರನ್ನ ಅಟ್ಯಾಕ್ ಮಾಡುತ್ತೆ. ಅವುಗಳನ್ನ ಎಷ್ಟೇ ಒಡೆದರೂ ಸಹ ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇರುತ್ತೆ. ಈ ಗೊಂಬೆಗಳು ಕೂಡ ಆರ್ ಎಲ್ ಸ್ಟಿನ್ ನ ಕಲ್ಪನೆಯಲ್ಲಿ ಬರೆದ ಗೊಂಬೆಗಳು. ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡು ಹೊರಗಡೆಗೆ ಬರ್ತಾರೆ. ಆಗ ಆರ್ ಎಲ್ ಸ್ಟಿನ್ ನ ಕಣ್ಣಿಗೆ ಪುಸ್ತಕಗಳು ಸುಟ್ಟು ಬೂದಿಯಾಗಿ ಅದರಲ್ಲಿ ಕಲ್ಪನೆಯಲ್ಲಿ ಬಂದ ಜೀವಿಗಳೆಲ್ಲ ಹೊರಗಡೆಗೆ ಬಂದಿದ್ದು ತಿಳಿಯುತ್ತೆ. ಇತ ಸ್ಲಾಪಿ ಒಂದೊಂದೇ ಬುಕ್ ತೆರೆಯುತ್ತಾ ಅದರಲ್ಲಿ ಬರ್ತಿರೋ ಜೀವಿಗಳನ್ನ ಹೊರಗೆ ತೆಗೆಯುತ್ತಾ ಇಡೀ ಮ್ಯಾಡಿನ್ಸನ್ ಸಿಟಿಯನ್ನ ಹಾಳು ಮಾಡ್ತಾ ಇರುತ್ತೆ. ಅಲ್ಲಿದ್ದ ಪೊಲೀಸರನ್ನ ಸಾಯಿಸಿ ಮುದ್ದಾದ ನಾಯಿಯ ರೂಪದಲ್ಲಿ ಬಂದು ಜಾಕ್ ನ ಆಂಟಿ ಗೇಲ್ ನ ರೂಪದಲ್ಲಿ ಒಂದು ಗೊಂಬೆ ಅಟ್ಯಾಕ್ ಮಾಡುತ್ತೆ. ಇತ್ತ ಸಿಟಿಯಲ್ಲಿ ಎಲ್ಲರೂ ಈ ವಿಚಿತ್ರ ಗೊಂಬೆಗಳ ದಾಳಿಗೆ ಜನರೆಲ್ಲ ಫ್ರೀಸ್ ಆಗಿ ಹೋಗಿರ್ತಾರೆ. ಅದನ್ನ ನೋಡಿ ಜಾಕ್ ಒಂದು ಐಡಿಯಾ ಕೊಡ್ತಾನೆ. ಇದುವರೆಗೆ ನೀವು ಬರ್ದಿದ್ದೆಲ್ಲ ನಿಜ ಆಗ್ತಿತ್ತಲ್ವಾ, ಈಗ ಇನ್ನೊಂದು ಕತೆ ಬರೀರಿ, ಅದು ಹೇಗಿರ್ಬೇಕಂದ್ರೆ ಒಂದೇ ಕಥೆಯಲ್ಲಿ ಎಲ್ಲಾದು ಮುಗಿದು ಹೋಗ್ಬೇಕು ಆ ರೀತಿಯದ್ದು. ನಾನ್ ನಿಮ್ಗೆ ಒಂದು ಕಂಪ್ಯೂಟರ್ ತರ್ತೀನಿ ಅಂತ ಹೋಗ್ತಾ ಇರ್ತಾನೆ. ಆಗ ಆರ್ ಎಲ್ ಸ್ಟೇನ್ ಅವನನ್ನ ತಡೆದು, ಇಲ್ಲ ನಾನು ಇದನ್ನೆಲ್ಲ ಟೈಪ್ ಮಾಡಿದ್ದು ಒಂದೇ ಟೈಪ್ ರೈಟರ್ ನಿಂದ, ನಂಗೆ ಅದೇ ಬೇಕು, ಅದಕ್ಕೆ ಬರೆದಿದ್ದನ್ನ ನಿಜ ಮಾಡೋ ಶಕ್ತಿ ಇದೆ,
ಹಾಗೆ ಆ ಟೈಪ್ ರೈಟರ್ ನ ತುಂಬಾ ಭದ್ರವಾಗಿ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಇತ್ತ ಜ್ಯಾಕ್ ನ ತಾಯಿ ಪಬ್ ನಿಂದ ಹೊರಗಡೆಗೆ ಬಂದು ಜ್ಯಾಕ್ ನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ ಫೋನ್ ನಲ್ಲಿ. ಆದ್ರೆ ಅವಳಿಗೆ ಜ್ಯಾಕ್ ನ ಲೈನ್ ಸಿಗ್ತಾ ಇರೋದಿಲ್ಲ. ಇತ್ತ ಆರ್ಎಲ್ ಸ್ಟಿನ್ ಬರೆದ ಒಂದೊಂದೇ ಗೊಂಬೆಗಳ ವಿಚಿತ್ರ ರೀತಿಯಲ್ಲಿ ಜೀವ ತಳೆದು ತೊಂದರೆ ಕೊಡ್ತಾ ಇರುತ್ತೆ. ಅವುಗಳ ದಾಳಿಯಿಂದ ತಪ್ಪಿಸಿಕೊಂಡು ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ನ ಒಳಗಡೆಗೆ ಹೋಗಿ ಅವಿತುಕೊಂಡು ಕೂರ್ತಾರೆ. ಆದ್ರೆ ಅಲ್ಲಿ ಕೂಡ ನರಿಯ ಮುಖ ಹಾಗೂ ಮನುಷ್ಯನ ದೇಹ ಹೋಲುವ ಪ್ರಾಣಿ ಇವರ ವಾಸನೆಯನ್ನ ಹುಡುಕಿ ಅಟ್ಯಾಕ್ ಮಾಡೋಕೆ ಪ್ರಯತ್ನ ಪಡುತ್ತೆ. ಆ ಶಾಪಿಂಗ್ ಮಾಲ್ ನಿಂದ ಹೇಗೋ ತಪ್ಪಿಸಿಕೊಂಡು ಹೊರಗಡೆಗೆ ಬರ್ತಾ ಇರ್ತಾರೆ. ಆದ್ರೆ ಅಲ್ಲೂ ಸಹ ನರಿಯ ತರಹದ ಜೀವಿ ಹಿಂಬಾಲಿಸುತ್ತೆ. ಆಗ ಗೇಲ್ ತನ್ನ ಕಾರ್ ನಿಂದ ಬಂದು ಆ ನರಿಯನ್ನ ಸಾಯಿಸ್ತಾಳೆ. ಈಗ ಟೈಪ್ ರೈಟರ್ ನನ್ನ ಹುಡುಕಿಕೊಂಡು ಒಂದು ಉದ್ಯಾನವನ ತರ ಇರೋ ಜಾಗಕ್ಕೆ ಬರ್ತಾ ಇರ್ತಾರೆ. ಆಗ ಉದ್ಯಾನವನದಲ್ಲಿ ಗೊಂಬೆಯ ಕೈಗೆ ಹೆನ್ನಾಳ ಜಾಕೆಟ್ ಸಿಕ್ಕಿ ಹಾಕಿಕೊಳ್ಳುತ್ತೆ. ಅದನ್ನ ಬಿಡಿಸೋದಕ್ಕೆ ಜಾಕ್ ಮುಂದಾದಾಗ ಅವಳ ಮೇಲೆ ಚಂದ್ರನ ಬೆಳದಿಂಗಳು ಬೀಳುತ್ತೆ. ಬಿದ್ದು ಆಕೆ ಒಂದು ಸಲ ಇನ್ವಿಸಿಬಲ್ ಆಗಿ ಹೋಗ್ತಾಳೆ. ಹಾಗೆ ಚಂದ್ರನ ಬೆಳಕು ಮರೆಯಾದ ನಂತರ ಸಹಜ ಸ್ಥಿತಿಗೆ ತಲುಪ್ತಾಳೆ. ಇದನ್ನ ನೋಡಿ ಜಾಕ್ ಗಾಬರಿಯಿಂದ ಬಿದ್ದು ಹೋಗ್ತಾನೆ. ಆಗ ಉದ್ಯಾನವನದಲ್ಲಿ ಜಾಂಬಿಯ ರೀತಿಯ ವಿಚಿತ್ರ ರೀತಿಯ ಮನುಷ್ಯರು ಇವಳನ್ನ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಇತ್ತ ಜಾಕ್ ನ ಆಂಟಿ ಸ್ಲಾಪಿಯ ದಾಳಿಗೆ ಫ್ರೀಸ್ ಆಗಿ ಹೋಗಿರ್ತಾಳೆ. ಜಾಕ್ ಆರ್ಎಲ್ ಸ್ಟಿನ್ ಅನ್ನ ಕೇಳ್ತಾನೆ, ಅಂದ್ರೆ ಹೆನ್ನ ನಿಜ ಅಲ್ಲ, ಅವಳು ಅವಳನ್ನ ತಾನೊಬ್ಬ ನಿಜವಾಗಿಯೂ ಮನುಷ್ಯಳು ಅನ್ಕೊಂಡಿದ್ದಾಳೆ, ನೀವು ಅವಳಿಗೆ ಮೋಸ ಮಾಡಿದೀರಾ ಅಂತ ಸಿಟ್ಟಿನಿಂದ ಹೇಳ್ತಾ ಇರ್ತಾನೆ. ಆಗ ಆರ್ಎಲ್ ಸ್ಟಿನ್, ಅವಳು ಎಲ್ಲಾ ರೀತಿಯ ಗೊಂಬೆಗಳಂತಲ್ಲ, ಅವಳು ತುಂಬಾ ಡಿಫ್ರೆಂಟ್, ಅವಳಿಗೆ ರಿಯಾಲಿಟಿ ಇದೆ. ಹೆನ್ನ ಬರೋ ತನಕ ನಾನು ಒಬ್ಬಂಟಿಯಾಗಿದ್ದೆ, ಅವಳು ನನ್ನ ಮಗಳು, ನಾನು ಅವಳನ್ನ ಪ್ರೊಟೆಕ್ಟ್ ಮಾಡ್ತೀನಿ, ಅವಳು ರಿಯಲ್, ಆದ್ರೆ ಇದನ್ನ ನಿಂಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಆಗ ಜಾಕ್, ಆದ್ರೆ ನಂಗಿದು ಗೊತ್ತು ಅಂತ ಹೇಳ್ತಾನೆ. ಅದಕ್ಕೆ ಆರ್ಎಲ್ ಸ್ಟಿನ್, ನಂಗೆ ಅವಳನ್ನ ಕಳ್ಕೊಳ್ತೀನಿ ಅಂತ ಭಯ ಆಗ್ತಾ ಇದೆ, ನಿನ್ನ ವಯಸ್ಸಿನಲ್ಲಿರ್ಬೇಕಾದ್ರೆ ನಾನು ಮನುಷ್ಯರ ಜೊತೆ ಸೇರೋದನ್ನೇ ಬಿಟ್ಬಿಟ್ಟಿದ್ದೆ ಅಂತ ತನ್ನ ನೋವನ್ನು ಹೇಳ್ಕೊತಾ ಇರ್ತಾನೆ. ಆಗ ಜಾಕ್, ನಾನು ಅಷ್ಟೇ ತಂದೆಯನ್ನ ಕಳ್ಕೊಂಡು ಒಬ್ಬಂಟಿಯಾಗಿ ಬಿಟ್ಟೆ ಅಂತ ಅಳ್ತಾ ಇರ್ತಾನೆ. ಆಗ ಹೆನ್ನ ಟೈಪ್ ರೈಟರ್ ಸಿಕ್ತು ಬನ್ನಿ ಅಂತ ಕರೆದುಕೊಂಡು ಹೋಗ್ತಾಳೆ. ಆಗ ನಾನು ಯಾವ ರೀತಿಯ ಕತೆ ಬರಿಬೇಕು ಅಂದ್ರೆ ಗೂಸ್ ಬಂಪ್ಸ್ ಬರಬೇಕು, ಆ ತರ ಕತೆ ಬರಿತೀನಿ, ನೀವು ಹೋಗಿ ಡಾನ್ಸ್ ಕ್ಲಾಸ್ ನಲ್ಲಿರುವ ಜನಗಳಿಗೆ ವಿಷಯ ಹೇಳಿ ಎಲ್ಲರನ್ನು ಸೇವ್ ಮಾಡಿ ಅಂತ ಹೇಳ್ತಾನೆ. ಅದರಂತೆ ಜಾಕ್, ಚಂಪ್ ಹಾಗೂ ಹೆನ್ನ ಡಾನ್ಸ್ ಕ್ಲಾಸ್ ಗೆ ಬಂದು ಮೈಕ್ ಹಿಡಿದು ನಿಜವಾದ ವಿಷಯನ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅಲ್ಲಿದ್ದವರೆಲ್ಲ ಇವರನ್ನ ನೋಡಿ ಹಾಸ್ಯ ಮಾಡಿ ನಂಬೋದೇ ಇಲ್ಲ. ಅಷ್ಟೊತ್ತಿಗಾಗ್ಲೇ ಅಲ್ಲಿ ಒಂದೊಂದೇ ಪ್ರಾಣಿಗಳು ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಇತ್ತ ಆರ್ಎಲ್ ಸ್ಟಿನ್ ಹೇಗೆ ಕತೆ ಬರಿಬೇಕು ಅಂತ ಟೈಪ್ ಮಾಡ್ತಾ ಇರ್ತಾನೆ. ಆಗ ಸ್ಲಾಪಿ ಆರ್ಎಲ್ ಸ್ಟಿನ್ ಗೆ ಟೈಪ್ ಮಾಡೋಕೆ ಆಗದೆ ಇರೋ ಹಾಗೆ ಕೈ ಬೆರಳುಗಳನ್ನ ಟೈಪ್ ರೈಟರ್ ನ ಮಧ್ಯ ಇಟ್ಟು ಅರ್ಚಿ ಬಿಡುತ್ತೆ. ಆಗ ಚಂಪ್, ಜಾಕ್ ಹಾಗೂ ಹೆನ್ನ ಬರ್ತಾ ಇರ್ತಾರೆ. ಆಗ ಆರ್ಎಲ್ ಸ್ಟಿನ್, ಇದೆಲ್ಲವೂ ನನ್ನಿಂದಾನೇ ಆಗಿದ್ದು, ಸ್ಲಾಪಿಗೆ ಬೇಕಾಗಿರೋದು ನಾನ್ ಮಾತ್ರ, ನಾನು ಹೋಗ್ತೀನಿ ಅಂತ ಹೇಳಿ ಟೈಪ್ ರೈಟರ್ ಅನ್ನ ಜಾಕ್ ಗೆ ಕೊಡ್ತಾನೆ. ಇತ್ತ ಸ್ಲಾಪಿ ಆರ್ಎಲ್ ಸ್ಟಿನ್ ಅನ್ನ ಒಂದು ದೊಡ್ಡ ಮಾನ್ಸ್ಟರ್ ಒಳಗಡೆಗೆ ಬಂಧಿಸಿ, ಇವಾಗ ಗೊತ್ತಾಯ್ತಾ ನಿನ್ಗೆ ನನ್ನನ್ನ ಇಷ್ಟು ದಿನ ಬುಕ್ ಒಳಗಡೆಗೆ ಬಂಧಿಸಿ ಕೂಡಿಟ್ಟಿದ್ಯಲ್ಲ, ಪೇನ್ ಏನು ಅಂತ ಹೇಳಿ ಎಲ್ಲಿ ಆ ಟೈಪ್ ರೈಟರ್ ಹಾಗೂ ಪೇಪರ್ ಅಂತ ನೋಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಚಂಪ್, ಜಾಕ್ ಹಾಗೂ ಹೆನ್ನ ಜಾಯಿಂಟ್ ವೀಲರ್ ನ ಮೇಲೆ ಕೂತ್ಕೊಂಡು ಟೈಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಜಾಕ್ ಏನು ಬರಿಬೇಕು ಅಂತ ತಿಳಿದೆ, ತಾನು ಬರ್ದಿರೋ ಇಂಕ್ ಅಲ್ಲಿ ಎಲ್ಲಾ ಮಾನ್ಸ್ಟರ್ಗಳಿಗೂ ಬುಕ್ ಒಳಗಡೆಗೆ ಬಂಧಿ ಆಗ್ಬೇಕು, ಇದೆ ಎಂಡ್ ಅಂತ ಹೇಳಿ ಬುಕ್ ಮುಚ್ಚಿ ಬಿಡ್ತಾನೆ. ಇತ್ತ ಉಳಿದ ಮಾನ್ಸ್ಟರ್ ಜಾಯಿಂಟ್ ವೀಲ್ ಅನ್ನ ಉರುಳಿಸಿ ಬೀಳಿಸ್ಬಿಡ್ತವೆ. ಆದ್ರೆ ಜಾಕ್ ಬುಕ್ ಓಪನ್ ಮಾಡಿ ಎಲ್ಲಾ ಮಾನ್ಸ್ಟರ್ಗಳು ಬುಕ್ ಒಳಗಡೆಗೆ ಹೋಗುವ ಹಾಗೆ ಮಾಡ್ಬಿಡ್ತಾನೆ. ಆದ್ರೆ ಇಲ್ಲಿ ಹೆನ್ನ ಕೂಡ ಕಾಲ್ಪನಿಕ ಚಿತ್ರವಾಗಿರೋದ್ರಿಂದ ಬುಕ್ ಇವಳನ್ನ ಕೂಡ ಸೆಳೆಯುತ್ತೆ. ಆಗ ಜಾಕ್ ಅವಳನ್ನ ತಬ್ಬಿ, ನಾನು ನಿಂಗೇನೋ ಹೇಳ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಹೆನ್ನ, ನಂಗೆ ಹೋಗೋಕೆ ಬಿಡು, ನಂಗೆ ಎಲ್ಲವೂ ಗೊತ್ತಿದೆ ಅನ್ನೋ ರೀತಿಲಿ ಮಾತಾಡ್ತಾಳೆ. ಆಗ ಜಾಕ್ ಹೇಗೆ ಅಂತ ಕೇಳಿದಾಗ ಹೆನ್ನ, ಒಂದ್ ಹುಡುಗಿ ಎಷ್ಟು ವರ್ಷದಿಂದ 16 ವರ್ಷದಲ್ಲೇ ಇರೋಕೆ ಸಾಧ್ಯ, ನಾನು ನಿನ್ನ ಜೊತೆ ನಿಜ ಜೀವನದಲ್ಲಿ ಇರೋಕ್ಕಾಗಲ್ಲ ಅಂತ ಬೇಜಾರಿದೆ, ಆದ್ರೆ ಸದಾ ನಿನ್ನ ಕಲ್ಪನೆಯಲ್ಲಿ ಇರ್ತೀನಿ ಅಂತ ಹೇಳಿ ಬುಕ್ ಒಳಗಡೆಗೆ ಬಂದೇ ಆಗ್ಬಿಡ್ತಾಳೆ. ಇತ್ತ ಈ ಭಯಾನಕ ಗೊಂಬೆಗಳ ದಾಳಿಯಿಂದ ನಂತರ ಸಿಟಿ ಸಹಜ ಸ್ಥಿತಿಗೆ ಕಾಲಿಡ್ತಾ ಇರುತ್ತೆ, ಕಾಲೇಜ್ ಪುನಃ ಆರಂಭ ಆಗಿರುತ್ತೆ. ಆದ್ರೆ ಜಾಕ್ ಮಾತ್ರ ಹೆನ್ನಾಳನ್ನ ಕಳ್ಕೊಂಡ ದುಃಖದಲ್ಲಿರ್ತಾನೆ. ಆರ್ಎಲ್ ಸ್ಟಿನ್ ಟೆಂಪ್ರರಿ ಲೆಕ್ಚರರ್ ಆಗಿ ಬಂದಿರ್ತಾನೆ ಅದೇ ಕಾಲೇಜ್ಗೆ. ಆಗ ಜಾಕ್, ನಿಮ್ಗೆ ಅವಳ ನೆನಪಾಗ್ತಾ ಇಲ್ವಾ ಅಂತ ಅಂದಾಗ, ಆಗುತ್ತೆ ಅವಳು ಇಲ್ಲೇ ಇದ್ದಾಳೆ ಅಂತ ಹೇಳಿ ಬಾಗಿಲ ಬಳಿ ತೋರಿಸಿದಾಗ ಅಲ್ಲಿ ನಿಜವಾಗ್ಲೂ ಹೆನ್ನ ಇರ್ತಾಳೆ. ಆಗ ಆರ್ಎಲ್ ಸ್ಟಿನ್, ನಾನು ನಿನಗೆ ಗೊತ್ತಿಲ್ಲದೆ ಇನ್ನೊಂದು ಬುಕ್ ಬರ್ದೆ ಅಂತಾನೆ, ಆ ಬುಕ್ ಹೆನ್ನಾಳಂತೆ ಮತ್ತೆ ಬರುವಂತೆ ಮಾಡಿರೋದಾಗಿರುತ್ತೆ, ಹಾಗೂ ಆ ಬುಕ್ ಅನ್ನ ಸುಟ್ಟು ಹಾಕ್ತಾನೆ, ಇನ್ಯಾವತ್ತೂ ಹೆನ್ನ ವಾಪಸ್ ಹೋಗ್ಬಾರ್ದು ಅಂತ. ಅದೇ ಖುಷಿಯಲ್ಲಿ ಬರುವಾಗ ಇವನ ಟೈಪ್ ರೈಟರ್ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಟೈಪ್ ಆಗ್ತಾ ಇರುತ್ತೆ, ಅದನ್ನ ಆರ್ಎಲ್ ಸ್ಟಿನ್ ಸೃಷ್ಟಿಸಿದ ಇನ್ವಿಸಿಬಲ್ ಗೊಂಬೆ ಮಾಡ್ತಾ ಇರುತ್ತೆ, ಹಾಗೂ ಅದು ನೀವು ನನ್ನನ್ನ ಮರ್ತಿದ್ದೀರಾ ಇನ್ವಿಸಿಬಲ್ ಬಾಯ್ ಅಂತ ಹೇಳಿ ಟೈಪ್
ಟೈಪ್ ಮಾಡಿರುತ್ತೆ ಅಂದ್ರೆ ಅದು ಗೂಸ್ ಬಂಪ್ ಪಾರ್ಟ್ 2 ನ ಕಂಟಿನ್ಯೂಯೇಷನ್ ಅಂತ ಹೀಗೆ ಗೂಸ್ ಬಂಪ್ ಪಾರ್ಟ್ 1 ಕತೆ ಮುಕ್ತಾಯ ಆಗುತ್ತೆ ಈ ಸಿನಿಮಾ ರಿವ್ಯೂ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೂ ಇದೇ ತರ ಮತ್ತೆ ಒಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ ಥ್ಯಾಂಕ್ ಯು